ಇ ದಾಳಿ ಸದ್ಯಕ್ಕೇನು ಮುಗಿದಿದೆ ಇದೀಗ ಆಸ್ತಿಗಳ ಅಸಲಿಯತ್ತಿನ ಪರಿಶೀಲನೆ ನಡೀತಾ ಇದೆ ಇದೆಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಭ್ರಷ್ಟ ಅಧಿಕಾರಿಗಳ ಪಟ್ಟಿಯನ್ನು ಜಾರಿ ನಿರ್ದೇಶನಾಲಯಕ್ಕೆ ಸಲ್ಲಿಸೋಕೆ ಭ್ರಷ್ಟ ನಿಗ್ರಹ ದಳ ಅಧಿಕಾರಿಗಳು ತಯಾರಿಯನ್ನು ನಡೆಸಿಕೊಂಡಿದ್ದಾರೆ ಇವತ್ತೆ ಕಲಬುರಗಿ ಶಾಂತಗೌಡ ಮತ್ತು ಪುತ್ರನ ಹೆಸರಿನಲ್ಲಿದ್ದ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಿದ್ದಾರೆ ಐವತ್ತು ಲಕ್ಷಕ್ಕೂ ಹೆಚ್ಚು ನಗದು ಪತ್ತೆಯಾಗಿದೆ ಮಗನ ಹೆಸರಿನಲ್ಲೇ ಹೆಚ್ಚು ದುಡ್ಡಿತ್ತಂತೆ ಬೆಂಗಳೂರು ನಿವಾಸದಲ್ಲಿ ಬೇನಾಮಿ ಆಸ್ತಿ ದಾಖಲೆ ಪತ್ರಗಳೆಲ್ಲ ಸಿಕ್ಕಿದೆ ಮೂವರ ಹೆಸರಲ್ಲಿ ಶಾಂತಗೌಡ ಭಾರಿ ಆಸ್ತಿ ಮಾಡಿರೋದು ಬೆಳಕಿಗೆ ಬಂದಿದೆ ಅಂತ ಎಸಿಬಿ ಮೂಲಗಳು ಹೇಳ್ತಾ ಇವೆ ಇನ್ನೊಂದೆಡೆ ಬಂಧಿತ ಭ್ರಷ್ಟ ಕೃಷಿ ಅಧಿಕಾರಿ ಸಲ್ಲಿಸಿರುವಂತಹ ರುದ್ರೇಶಪ್ಪ ಜಾಮೀನು ಅರ್ಜಿ ವಿಚಾರಣೆಯನ್ನ ಶಿವಮೊಗ್ಗ ಕೋರ್ಟ್ ನವೆಂಬರ್ ಮೂವತ್ತಕ್ಕೆ ಮುಂದೂಡಿದೆ ಈ ಮಧ್ಯೆ ಸಿಎಂ ಬೊಮ್ಮಾಯಿ ಅವರು ಎ ಸಿಬಿಗೆ ಮುಕ್ತ ಸ್ವಾತಂತ್ರ್ಯ ಎಲ್ಲ ಕೊಟ್ಬಿಟ್ಟಿದೀವಿ ಇದರಿಂದ ಭ್ರಷ್ಟರ ಬಂಡವಾಳ ಎಲ್ಲ ಬಯಲಾಗಿದೆ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿ ಎ ಸಿಬಿಗಳಿಗೆ ಮುಕ್ತವಾದಂತ ಸ್ವಾತಂತ್ರ್ಯ ಕೊಟ್ಟಿದ್ರಿಂದ ಈ ದೊಡ್ಡ ಪ್ರಮಾಣದ ದಾಳಿಯಾಗಿದೆ ಇದರಿಂದ ಭ್ರಷ್ಟರೆಲ್ಲ ಬಯಲುಗೊಳ್ತಾರೆ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತೇವೆ ಇದು ನಮ್ಮ ಉದ್ದೇಶ ನಾನು ಆಗ್ಲೇ ಹೇಳಿದ್ದೇನೆ ಇದೊಂದು ವ್ಯವಸ್ಥೆಯನ್ನು ಶುದ್ಧೀಕರಣ ಮಾಡಬೇಕು ಅಂತ ಶುದ್ಧೀಕರಣ ಈ ಎಸಿಬಿ ದಾಳಿ ಮುಖಾಂತರ ಪರ ಕಲುಷಿತಗೊಂಡಿರುವ ಗಂಗಾ ನದಿ ನೀರನ್ನು ತಂದು ಹ ನಾನು ಶುದ್ಧೀಕರಣ ಮಾಡ್ತೀನಿ ಅಂದ್ರೆ ಬಟ್ ಅಂತ್ಯನೇ ಆಗಲ್ಲ ಭ್ರಷ್ಟರೆಂದರೆ ಬರೀ ಅಧಿಕಾರಿಗಳು ಮಾತ್ರನಾ ಮುಖ್ಯಮಂತ್ರಿಗಳಿಗೆ ಭ್ರಷ್ಟದ ಗಂಗೋತ್ರಿ ಪ್ರಾರಂಭ ಆಗ್ತಿರೋದು ಇಲ್ಲಿ ರಾಜಕಾರಣಿ ಯು ಆರ್ ನಾಟ್ ಅಡ್ರೆಸ್ಸಿಂಗ್ ಇದು ಅಡ್ರೆಸ್ ಆಗ್ತಿರೋದು ಅಲ್ಲಿಂದ ರಾಜಕಾರಣಿಗಳಿಂದ ಇವ್ರದ್ದು ಸಸ್ಪೆನ್ಷನ್ ಆದ್ರೂ ಇದೆ ಅವ್ರಿಗೇನಿದೆ ಯಾಕೆ ಲೋಕ ಇತ್ತ ತಪ್ಪಿಸಿದ್ರಿ ಹಾಗಾದ್ರೆ ಆ ಅಧಿಕಾರನ ಇಲ್ಲಿ ಇಲ್ಲಿ ನೀವು ಸಂಪೂರ್ಣ ಅಧಿಕಾರ ಬಿ ಕೊಡೋದ್ರೆ ಇನ್ಯಾವಂದ ದಾಳಿ ಈ ಕಡೆದು ಮಾಡ್ಕೊಳ್ಳೆ ಮಾಡಿ ಕೊಡಿ ನೋಡೋಣ ಶುದ್ಧೀಕರಣದ ಕಾರ್ಯಕ್ರಮವನ್ನು ತಾವು ಪ್ರಾರಂಭ ಮಾಡಿದ್ದೇ ನಿಜವಾಗಿದ್ದಾರೆ ಲೋಕಾಯುಕ್ತ ಕೊಡಿ ನೋಡೋಣ ಅಧಿಕಾರಗಳನ್ನ ಕಿತ್ಕೊಂಡ್ರೆ ಆ ಚೆನ್ನಾಗಿದೆ ಇದು ಬ್ಯೂಟಿಫುಲ್ ರಾಜಕಾರಣಿಗಳು ತಮ್ಮನ್ನು ಸೇಫ್ ಮಾಡಿಕೊಂಡ್ರಿ ಎ ಸಿ ಬಿ ದಾಳಿ ಮಾಡಿದಾಗ ಈ ಅಧಿಕಾರಿಗಳಿಗೆ ಏನಾಗುತ್ತೆ ಅನ್ನೋ ಒಂದು ಡಾಟಾ ಇದೆ ಐದೇ ವರ್ಷದ್ದು ಪ್ರಯೋಜನ ಎಲ್ಲ ಇದು ಆದರೂ ಹೇಳ್ತೀನಿ ಒಟ್ಟು ಸಾವಿರದ ಎಂಟುನೂರು ಕೇಸಂತೆ ಬಂಧನ ಸಾವಿರದ ನಾನ್ನೂರ ಎಪ್ಪತ್ತು ಅಮಾನತು ಸಾವಿರದ ಮುನ್ನೂರ ಮೂವತ್ತೈದು ಡಾಟ್ ಐನೋ ಸಾವಿರದ ಎಂಟುನೂರು ಕೇಸಲ್ಲಿ ಕ್ಯಾಟಗರಿ ಏನು ಹೇಳ್ರಪ್ಪ ಯಾರು ಒಬ್ಬರು ಯಾವ್ಯಾವ ಕೆಟಗರಿ ಜನ ಯಾರ್ಯಾರು ಭ್ರಷ್ಟಾತಿ ಭ್ರಷ್ಟರು ಯಾರಿದ್ದಾರೆ ಹೇಳಿ ನೋಡೋಣ ಇದರಲ್ಲಿ ಹೆಸರುಗಳು ಅಟ್ಲೀಸ್ಟ್ ಇಲ್ಲ ಹೇಳಿಲ್ಲ ಬಂಧನ ಸಾವಿರದ ನಾನೂರ ಎಪ್ಪತ್ಮೂರು ದಾಟ್ಸ್ ಓಕೆ ಬಂಧನ ಇನ್ ಪನಿಶ್ಮೆಂಟ್ ಜಾಮೀನು ತೊಗೊಂಡು ಆಚೆ ಬಂದಿರ್ತಾರೆ ಅಮಾನತು ಎಷ್ಟು ರಿವೋಕ್ ಆಯ್ತು ಹೇಳಿ ರಿವೋಕ್ ಆದ್ಮೇಲೆ ಅವರಿಗೆ ಸಿಕ್ಕ ಹುದ್ದೆ ಏನು ಹೇಳಿ ಇವನು ಕಳಂಕಿತ ಅಧಿಕಾರಿ ಅಂತ ಹೇಳಿ ಅವನಿಗೆ ಹುದ್ದೆ ತೋರಿಸಿಲ್ವಾ ನೀವು ಅಥವಾ ಯಾವ ಹುದ್ದೆ ಕೊಟ್ಟಿದ್ದೀರಿ ಆ ಸರ್ಕಾರದ ಪೂರ್ವಾನುಮತಿ ಪ್ರಾಸಿಕ್ಯೂಷನ್ ಇಪ್ಪತ್ತು ಕಾಯ್ತಾ ಇರೋದಾ ಯಾಕೆ ಕಾಯ್ಬೇಕು ವಾಯ್

ವೈ ಲಾಜಿಕಲ್ ಎಂಟು ಹೋಗಲಿಲ್ಲ ಅದು ವಿಚಾರಣೆ ಹಂತದಲ್ಲಿ ಆರುನೂರ ಎಂಬತ್ತೆರಡು ವಿಚಾರಣೆ ಹಂತದಲ್ಲಿ ವಿಚಾರಣೆ ಹಂತದಲ್ಲಿ ಮುಕ್ತಾಯ ಆಗಿರೋದು ಅರವತ್ತೆರಡು ಭ್ರಷ್ಟಿಗೆ ಶಿಕ್ಷೆ ಆಗಿರೋದು ಹತ್ತು ಸಾವಿರದ ಎಂಟುನೂರು ಚಾರ್ಜ್ ಶೀಟು ಏಳ್ನೂರ ಐವತ್ತು ಶಿಕ್ಷೆ ಆಗಿರೋದು ಎಷ್ಟು ನ ಭಯಂ ನ ಲಜ್ಜಾ ಅಂತ ನೆನೆ ಹೇಳಿದ್ ನಾನು ಭ್ರಷ್ಟಾಚಾರ ಖುಲಾಸೆ ಇಪ್ಪತ್ತೈದು ಕೋರ್ಟ್ ತಡೆಯಾಜ್ಞೆ ಎಂಬತ್ತೇಳು ಸಿ ಬಿ ಐ ಎರಡು ಇಲಾಖಾ ವಿಚಾರಣೆ ನಾನ್ನೂರ ತೊಂಬತ್ತ್ಮೂರು ಐದು ವರ್ಷದಲ್ಲಿ ಇಲಾಖಾ ವಿಚಾರಣೆ ನಾನ್ನೂರ ತೊಂಬತ್ತ್ಮೂರು ಇದೆ ಅನ್ನೋದಿದ್ರೆ ಯಾವ್ಯಾವ ವರ್ಷದ ಎಷ್ಟು ಎಷ್ಟು ದಿನ ಬೇಕು ನಿಮ್ಗೆ ಇಲಾಖಾ ವಿಚಾರಣೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದು ತಡಾ ಮಾಡೋದು ಕೇಳಿದ್ದೀವಿ ಇಲಾಖಾ ವಿಚಾರಣೆ ಯಾಕೆ ಪಟಿಲೆ ಆಗತ್ತೆ ಇವ್ರ ಕೆಲಸಗಳೆಲ್ಲ ಯಾಕೆ ಪಟೀಲೇ ಆಗತ್ತದು ಸೇ ಈ ಈ ಸ್ಟೇಟ್ಮೆಂಟ್ಸು ಈ ಆ್ಯಟಿಟ್ಯೂಡ್ಸು ಈ ರೈಡಿಂದ ಏನೂ ಆಗಲ್ಲ ಅಂತ ನಮಗೆ ಗೊತ್ತಿದೆ ದಟ್ಸ್ ಆಲ್ ಸಿಂಪಲ್ ಸುಮ್ಮನೆ ನಾವು ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಸುಮ್ಮನೆ ಅಷ್ಟೇ ದಾಖಲೆ ಸಂಗ್ರಹಿಸಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲ್ಲ ಸಮಯಾನ ಬೇಕಾದಷ್ಟು ಸಿಕ್ಕತ್ತೆ ಬೇಕಾದಷ್ಟು ದಾಖಲೆಗಳ ಸೃಷ್ಟಿಯಾಗತ್ತೆ ಮೂರು ನಾಲ್ಕು ವರ್ಷ ತನಿಖೆ ನಡೆಯುತ್ತೆ ತನಿಖಾಧಿಕಾರಿಗಳು ಎಡ ಬಲ ಪಕ್ಕ ಪಕ್ಕ ಮೇಲೆ ಕೆಳಗೆ ಉತ್ತರ ಪೂರ್ವ ಪಶ್ಚಿಮಗಳಿಂದ ಬದಲಾಗ್ತಾ ಹೋಗ್ತಾರೆ ಹೊಸಬ್ರಿಗೆ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಇನ್ನು ರಾಜಕಾರಣಿಗಳ ಪ್ರಭಾವ ಕೇಳಲೇಬೇಡಿ ಪ್ರಾಸಿಕ್ಯೂಷನ್ಗೆ ಸರ್ಕಾರದಿಂದ ಅನುಮತಿಗಳು ಸಿಕ್ಕಲ್ಲ ಇನ್ನೇನಾಗತ್ತೆ ನಾ ಭಯ ಲಜ್ಜೆ ಇಲ್ಲ ಲಜ್ಜೆ ಯಾಕೆ ಇರಬೇಕು ಯಾಕೆ ಯಾಕೆಲ್ಲ ಸೊ ಇನ್ನು ರೈತರ ವಿಚಾರಕ್ಕೆ ಹೋಗೋದಾದರೆ ಮೂರು ವಿವಾದಿತ ಕೃಷಿ ಕಾಯ್ದೆಗಳ ವಿರುದ್ಧ ರೈತರು ದೆಹಲಿಯಲ್ಲಿ ನಡೆಸ್ತಾ ಇರುವಂಥ ಹೋರಾಟಕ್ಕೆ ಇವತ್ತಿಗೆ ಒಂದು ವರ್ಷ ಹಿನ್ನೆಲೆಯಲ್ಲಿ ದೆಹಲಿ ಸೇರಿ ದೇಶಾದ್ಯಂತ ಇವತ್ತೆಲ್ಲ ಪ್ರತಿಭಟನೆ ನಡೆದಿದೆ ದೆಹಲಿ ಗಡಿಯಲ್ಲಿ ಭಾರಿ ರ್ಯಾಲಿ ಎಲ್ಲ ಮಾಡಿದ್ರು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶದಿಂದ ಬಂದಿದ್ದ ಸಾವಿರಾರು ರ್ಯಾಲಿ ರ್ಯಾಲಿಯಲ್ಲೆಲ್ಲ ಪಾಲ್ಗೊಂಡಿದ್ರು ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವ ಸಂಬಂಧ ಕಾನೂನುಬದ್ಧ ಭರವಸೆ ಸಿಗೋವರೆಗೂ ಕೂಡ ಹೋರಾಟವನ್ನ ನಿಲ್ಲಿಸಲ್ಲ ಅಂತ ರೈತ ಮುಖಂಡರು ಘೋಷಣೆ ಮಾಡಿದರು ಇನ್ನು ರಾಜ್ಯದೆಲ್ಲೆಡೂ ಕೂಡ ರೈತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹೆದ್ದಾರಿ ತಡೆ ನಡೆಸಿ ಕೂಡಲೇ ಕಾಯ್ದೆ ವಾಪಸ್ಗೆ ಒತ್ತಾಯಿಸಿದ್ರು ಇದರಿಂದ ಹಲವೆಡೆ ಟ್ರಾಫಿಕ್ ಜಾಮ್ ಎಲ್ಲ ಆಗಿತ್ತು ವಾಹನ ಪರದಾಡುವ ವಾಹನ ಸವಾರು ಪರದಾಡುವ ಪೊಲೀಸರು ವಶಕ್ಕೆ ಪಡೆಯುವ ವೇಳೆ ನೂಕಾಟ ತಳ್ಳಾಟ ಇವೆಲ್ಲವೂ ನಡೆದಿದೆ ಚಿಕ್ಕಬಳ್ಳಾಪುರ ರಸ್ತೆ ತಡೆ ಕಾರಣ ಆಂಬ್ಯುಲೆನ್ಸ್ ಒಂದು ಹಲವು ನಿಮಿಷಗಳ ಕಾಲ ಸಿಕ್ಕಾಕೊಂಡಿತ್ತು ರಾಮನಗರದಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರ ಕಾರು ಪ್ರತಿಭಟನಾ ಸ್ಥಳದಲ್ಲಿ ಹಾದು ಹೋಯ್ತು ಯಾಕೆ ಬಂದೆ ಅಂತ ಚಾಲಕನಿಗೆಲ್ಲ ಕ್ಲಾಸ್ ತಗೊಂಡ್ರಂತೆ ಸಂವಿಧಾನ ಸಮರ್ಪಣಾ ದಿನವಾದ ಇಂದು ಕುಟುಂಬ ರಾಜಕಾರಣದ ಬಗ್ಗೆ ಒಂದು ಹೊಸ ವ್ಯಾಖ್ಯಾನ ಮಾಡಿದ್ದಾರೆ ಬಹಳ ಜನರಿಗೆ ಇದು ಗುಡ್ ತುಂಬಾ ಜನಕ್ಕೆ ಗುಡ್ ನ್ಯೂಸ್ ಸಂಸತ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಸಂವಿಧಾನಕ್ಕೆ ಬದ್ಧರಾಗಿರೋ ಎಲ್ಲರಿಗೂ ಕಾಡ್ತಿರೋ ಸಮಸ್ಯೆ ಅಂದರೆ ಕುಟುಂಬ ರಾಜಕಾರಣ ಹಾಗಂತ ಒಂದೇ ಕುಟುಂಬದ ಒಬ್ಬರಿಗಿಂತ ಹೆಚ್ಚು ಮಂದಿ ರಾಜಕೀಯಕ್ಕೆ ಬರಬಾರದು ಎಂದು ಹೇಳುತ್ತಿಲ್ಲ ಆದರೆ ಉತ್ತಮವಾಗಿ ಕೆಲಸ ಮಾಡಿ ಸಾರ್ವಜನಿಕರ ಬೆಂಬಲ ಪಡೆದು ರಾಜಕೀಯಕ್ಕೆ ಬರಬಹುದು ಆಗ ಇದು ಕುಟುಂಬ ರಾಜಕಾರಣ ಆಗಲ್ಲ ಅಂತ ಅವರ ವ್ಯಾಖ್ಯಾನ ದಿಸ್ ಇಸ್ ನ್ಯೂ ಬಿಕಾಸ್ ಇಲ್ಲಿಯವರೆಗೆ ನಾವು ಅಂದ್ಕೊಂಡಿದ್ದು ಇದು ಹಾಗಲ್ಲ ಈಗ ಅದಕ್ಕೊಂದು ಕರೆಕ್ಷನ್ ಹಾಕಿದ್ದಾರೆ ತಿದ್ದುಪಡಿಯನ್ನು ಈ ತಿದ್ದುಪಡಿಯಿಂದ ನಿಮ್ಮ ಮೂಲ ಚಿಂತನೆ ಏನಿದೆ ಅದು ಸತ್ತು ನೆಲ ಕಚ್ಚಿತು ಬದಲಾವಣೆ ಸರಳ ಸರಳ ಕುಮಾರಸ್ವಾಮಿ ಆಯ್ಕೆಯಾಗೇ ಬಂದಿದ್ದು ಸಾರ್ವಜನಿಕರ ಬೆಂಬಲ ಹೌದು ರೇವಣ್ಣ ಆಯ್ಕೆಯಾಗೇ ಬಂದಿದ್ದು ಸಾರ್ವಜನಿಕರ ಬೆಂಬಲ ವಿಜಯೇಂದ್ರ ಯೋ ರಾಘವೇಂದ್ರ ಯಡಿಯೂರಪ್ಪನವರ ಮಗ ಆಯ್ಕೆಯಾಗೆ ಬಂದಿದ್ದು ಸಾರ್ವಜನಿಕರ ಬೆಂಬಲ ಯತೇಂದ್ರ ಸಿದ್ದರಾಮಯ್ಯ ಅವರ ಪುತ್ರ ಆಯ್ಕೆಯಾಗೇ ಬಂದಿದ್ದು ಸಾರ್ವಜನಿಕರ ಬೆಂಬಲ ರಾಹುಲ್ ಗಾಂಧಿನೂ ಆಯ್ಕೆಯಾಗೆ ಬಂದಿದ್ದು ರಾಜೀವ್ ಗಾಂಧಿನೂ ಆಯ್ಕೆಯಾಗೆ ಬಂದಿದ್ದು ಏನು ಅರ್ಥ ಉಳಿತೆ ಆಯ್ಕೆ ಆಗೇ ಬರ್ತಾರೆ ಒಮ್ಮೆ ಆಯ್ಕೆ ಆದ ಮೇಲೆ ಅದು ಕುಟುಂಬ ರಾಜಕಾರಣ ಅಲ್ಲ ಅನ್ನೋದಾದ್ರೆ ಫೇರ್ ಯಾಕೆಂದ್ರೆ ಕುಟುಂಬದಿಂದ ದೊಡ್ಡ ವ್ಯಕ್ತಿಯನ್ನು ನಿಲ್ಲಿಸಿದಾಗ ಅಥವಾ ಗೆಲ್ಲೇಬೇಕು ಗೆದ್ದೇ ಗೆಲ್ತಾರೆ ಬಟ್ ಈ ಮೂಲಕ ಏನು ಹೇಳಕ್ಕೆ ಬಯಸ್ತಾ ನಾವು ನಾವು ಅದೇ ಐ ಹ್ಯಾವ್ ನೋ ಐಡಿಯಾ ವಾಟ್ ಪ್ರೈಮ್ ಮಿನಿಸ್ಟರ್ ಥಿಂಕ್ಸ್ ಅಪ್ಪ ಈ ವಿಚಾರದಲ್ಲಿ ಬಿಕಾಸ್ ಅದರದ್ದು ಪೂರ್ತಿ ಕಾಂಟೆಕ್ಸ್ಯಲ್ ಸ್ಪೀಚನ್ನು ನಾನು ನೋಡಿಲ್ಲ ನಂಗೆ ಐಡಿಯಾ ಇಲ್ಲ ಇದರಲ್ಲಿ ಅದರ್ವೈಸ್ ಇದೇ ಅದರ ಅರ್ಥ ಆಗಿದ್ದರೆ ಅಲ್ಲಿಗೆ ಕುಟುಂಬ ರಾಜಕಾರಣ ಎಂದು ಬೆದರಿ ಬೆದರಿ ಹುಲ್ಲೆ ಮರಿಗಳಂತೆ ಓಡಾಡುತ್ತಿದ್ದ ಬಿ ಜೆ ಪಿಯ ಹಲವು ನಾಯಕರು ನೆಮ್ಮದಿಯಿಂದ ಇವತ್ತು ಒಂದು ಗ್ಲಾಸ್ ಕೇಸರಿ ಹಾಲನ್ನೇ ಕುಡಿದು ಬೇಕಾದರೆ ಮಲಗಬಹುದು ಮಲ್ಕೊಳ್ಳಿ ನೆಮ್ಮದಿಯಾಗಿ ಅಪ್ಪ ರಿಲ್ಯಾಕ್ಸ್ ಆದರೆ ಈಗ ನಾವು ಅಂತ ಮಕ್ಕಳ ಭವಿಷ್ಯದ ಬಗ್ಗೆ ಎಷ್ಟು ಚಿಂತೆ ಆಗಿತ್ತು ಭಾಳ ಜನಕ್ಕೆ ಏನು ಮಾಡ್ಬಿಡ್ತಾರೋ ಏನಾಗ್ಬಿಡುತ್ತೋ ಈಗ ಆರಾಮ್ ಸರ್ ಈಗ ಆರಾಮಾಯಿತು ಇದೇ ಅರ್ಥ ಅದರದ್ದು ಇಡೀ ಭಾಷಣದ ಸಾರಾಂಶದಲ್ಲಿ ಅದು ಇದ್ರೆ ಭ್ರಷ್ಟಾಚಾರ ಒಂದು ವೈರಸ್ ಕರೋನಾನು ವೈರಸ್ ಕರೋನಾ ಪ್ರಾಣ ತಿಂದು ಬಿಡ್ತಾ ಇದೆ ಭ್ರಷ್ಟಾಚಾರ ಹಿಂಡತಾ ಇದೆ ಅಷ್ಟೇ ವ್ಯತ್ಯಾಸ ಇದಕ್ಕೆ ಲಸಿಕೆ ಬಂದಿದೆ ಅದಕ್ಕೆ ಲಸಿಕೆ ಯಾವತ್ತೂ ಬರಲ್ಲ ಎಂದಿಗೂ ಬರಲ್ಲ ಎಂದಿಗೂ ಬರಲ್ಲೀಸ್ ಕಂಟ್ರೋಲ್ ಮಾಡ್ತೀವಿ ಇದರಲ್ಲಿ ರೂಪಾಂತರಿ ತಳಿಗಳಿವೆ ಅದರಲ್ಲೂ ರೂಪಾಂತರಿ ತಳಿಗಳಿವೆ ಹೇಗೆ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅದರಲ್ಲೂ ಇದೆ ಈಗ ನಮ್ಮ ಪ್ರಾಣವನ್ನು ತಿನ್ನುತ್ತಿರುವ ನಿಜವಾದ ಕರೋನಾಗೆ ಬರೋಣ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಹಿಡಿದಿರುವ ಬಿ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಫೈವ್ ಟು ನೈನ್ ರೂಪಾಂತರಿ ತಳಿ ಜಗತ್ತಿನ ಕಳವಳಕ್ಕೆ ಈಗ ಕಾರಣ ಆಗ್ತಾ ಇದೆ ಇದು ಹೆಚ್ಚು ರೂಪಾಂತರಿ ಆಗುವ ಶಕ್ತಿಯನ್ನು ಹೊಂದಿರೋದೇ ದೊಡ್ಡ ಸಮಸ್ಯೆ ಮತ್ತು ರೂಪಾಂತರಿಗಳೆಲ್ಲವೂ ಅತಿ ವೇಗವಾಗಿ ಹಬ್ಬುವ ಶಕ್ತಿಯನ್ನು ಹೊಂದಿರುವಂಥದ್ದು ಸೋಂಕು ಲಕ್ಷಣ ಕೂಡ ತೀವ್ರವಾಗ್ತಾಯಿದೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಏಡ್ಸ್ ರೋಗಿಗಳಲ್ಲಿ ಈ ರೂಪಾಂತರಿ ತಳಿ ಉದ್ಭವಿಸಿರಬಹುದು ಎಂದು ತಜ್ಞರು ಅಂದಾಜಿಸ್ತಾ ಇದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಇವರಿಗೆ ನೂರಕ್ಕೂ ಹೆಚ್ಚು ಕೇಸ್ ಬಂದಿದೆ ಬೊತ್ಸ್ವಾನಾದಲ್ಲಿ ನಾಲ್ಕು ಹಾಂಗ್ಕಾಂಗಲ್ಲಿ ಎರಡು ಕೇಸು ಬೆಳಕಿಗೆ ಬಂದಿದೆ ವಿಶ್ವ ಆರೋಗ್ಯ ಸಂಸ್ಥೆ ಸಭೆ ನಡೆಸಿ ಲಸಿಕೆ ತಗೊಂಡಿದ್ದರೂ ಸಾಮಾಜಿಕ ಅಂತರ ಮಾಸ್ಕ್ ಮರೆಯದಿರಿ ಎಂದಿದೆ ಭಾರತದಲ್ಲಿ ಕಟ್ಟೆಚ್ಚರ ಇಟ್ಕೊಂಡಿದ್ದಾರೆ ಆಲ್ ರೈಟ್ ಈ ಮಧ್ಯೆ ಡಿಸೆಂಬರ್ ಹದಿನೈದರಿಂದ ಅಂತಾರಾಷ್ಟ್ರೀಯ ವಾಣಿಜ್ಯ ವಿಮಾನಗಳ ಪೂರ್ಣ ಪ್ರಮಾಣದ ಸಂಚಾರಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಆದರೆ ಕೋವಿಡ್ ಹೆಚ್ಚಿರುವಂಥ ದಕ್ಷಿಣ ಆಫ್ರಿಕಾ ಬೊತ್ಸ್ವಾನಾ ಇಸ್ರೇಲ್ ಬ್ರಿಟನ್ ಬ್ರೆಜಿಲ್ ಬಾಂಗ್ಲಾದೇಶ್ ಚೀನಾ ಮಾರಿಷಸ್ ನ್ಯೂಜಿಲೆಂಡ್ ಜಿಂಬಾವೆ ಸಿಂಗಾಪುರ ಮತ್ತು ಹಾಂಗ್ಕಾಂಗ್ ದೇಶಗಳನ್ನ ರಿಸ್ಕ್ ಇರುವ ದೇಶಗಳು ಎಂದು ಪಟ್ಟಿ ಮಾಡಿವೆ ಆ ಹಾ 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 ಅಮೃತ ನನಗೆ ಇದು ಸುದ್ದಿ ಈ ಎಲ್ಲಾ ದೇಶಗಳು ನಮ್ಮನ್ನು ರಿಸ್ಕ್ ಅಂತಿದ್ರು ನಾವೇ ಅವ್ರನ್ನ ಸ್ಟೇಜಿಗೆ ಬಂದಿದ್ದೀವಿ ಅಷ್ಟಕ್ಕಾರು ಸಂತೋಷ ಪಡೋಣಪ್ಪ ನಾವು ಐದರಿಂದ ಹನ್ನೊಂದು ವರ್ಷದ ಮಕ್ಕಳಿಗೆ ಲಸಿಕೆ ನೀಡಲು ಫೈಜರ್ ಸಂಸ್ಥೆಗೆ ಅನುಮತಿ ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರಿಯಾದಲ್ಲಿ ಅದನ್ನು ಕೊಡ್ತಾ ಇದ್ದಾರೆ ಬೂಸ್ಟರ್ ಡೋಸ್ ಬಗ್ಗೆ ನಿಮ್ಮ ನಿಲುವೇನು ಅಂತ ಹೈಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ ಈ ಸಂಬಂಧ ಅಫಿಡವಿಟ್ ಹಾಕಿ ಅಂತಿದ್ದಾರೆ ಐ ಥಿಂಕ್ ಇಂಥದ್ದನ್ನೆಲ್ಲ ವಿ ಶುಡ್ ಬೆಸ್ಟ್ ಲಿವಿ ಟು ಕೋರ್ಟ್ಸು ಸರ್ಕಾರಗಳು ಅಲ್ಲ ಎಕ್ಸ್ಪರ್ಟ್ಸ್ ಕಮಿಟಿಗಳಿಗೆ ಬಿಟ್ಬಿಡ್ಬೇಕಿಂತ ಅವನ್ನೆಲ್ಲ ಇದಕ್ಕೆಲ್ಲ ನ್ಯಾಯಾಲಯಗಳ ತೀರ್ಮಾನ ತಗೊಳ್ಳೋದು ಅಥವಾ ಸರ್ಕಾರಗಳ ತೀರ್ಮಾನ ತಗೊಳ್ಳೋದು ಯಾರೋ ರಾಜಕಾರಣಿಗಳು ಕೂತ್ಕೊಂಡು ಅಲ್ಲ ಟು ಕಮಿಟಿ ಓಕೆ ಇನ್ನು ಇವತ್ತು ಷೇರುಪೇಟೆ ಪಾಲಿಗೆ ಬ್ಲಾಕ್ ಫ್ರೈಡೆ ಯುರೋಪ್ನಲ್ಲಿ ಹೆಚ್ಚುತ್ತಿರುವಂಥ ಕೊರೋನಾ ಪ್ರಕರಣ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಹೊಸ ತಳಿಯ ಕೊರೋನಾ ವೈರಸ್ ಷೇರುಪೇಟೆ ಮೇಲೆ ಪರಿಣಾಮ ಬೀರಿದೆ ಇವತ್ತು ಒಂದೇ ದಿನ ಐದು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ನಷ್ಟವನ್ನು ಹೂಡಿಕೆದಾರ ಅನುಭವಿಸಿದ್ದಾರೆ ಒಂದು ಸಾವಿರದ ಆರುನೂರ ಎಂಬತ್ತೇಳು ಅಂಶಗಳನ್ನು ಮುಂಬೈ ಷೇರುಪೇಟೆ ನಷ್ಟ ಹೋಯಿತು ನಿಫ್ಟಿ ಕೂಡ ಐನೂರ ಒಂಬತ್ತು ಅಂಶ ನಷ್ಟ ಅನುಭವಿಸಿದೆ ರಿಲಯನ್ಸ್ ಇಂಡಸ್ಟ್ರಿಂಡ್ ಬ್ಯಾಂಕ್ ಮಾರುತಿ ಟಾಟಾ ಸ್ಟೀಲ್ ಬಜಾಜ್ ಫೈನಾನ್ಸ್ ಸಿ ಟೈಟಾನ್ ಸೇರಿ ಹಲವು ಸಂಸ್ಥೆಗಳೆಲ್ಲ ಕಳ್ಕೊಂಡಿವೆ ಅದಕ್ಕಿಂತ ಇಂಪಾರ್ಟೆಂಟ್ ಹೇಳ್ರಿ ಟೊಮ್ಯಾಟೋ ಸೇಬಿಗಿಂತ ದುಬಾರಿ ಆಗುತ್ತಿದೆಯಂತೆ ಇನ್ನೆರಡು ತಿಂಗಳಲ್ಲಿ ಹೀಗೆ ಇರುತ್ತಂತೆ ಬೆಲೆ ಹಾಗಾದ್ರೆ ಈ ಸೇಬಲ್ ಹಾರ ಮಾಡಿ ಕ್ರೇನಲ್ಲಿ ತಗೊಂಬಂದು ಹಾಕ್ತಿದ್ರಲ್ಲ ಟೊಮೆಟೊ ಯಾವ್ದ್ರಲ್ಲಿ ಹಾಕ್ತಿರಿ ಟೊಮೆಟೊ ಹಾಕ್ಬೇಕು ಸರಿ ಟೊಮೆಟೊ ಟೊಮೆಟೊ ಹಾಕಿದ್ರೆ ಒಂದು ಪ್ರಾಬ್ಲಮ್ ಇದೆಯಲ್ಲ ಏನಾಗುತ್ತೆ ಸರ್ ಯಾವನ್ ಅಲ್ಲಿ ಕೋಪ ಬಂದವನು ಬಿಚ್ಕೊಂಡು ಬಾರ್ಸಕ್ ಸ್ಟಾರ್ಟ್ ಮಾಡಿದ್ರೆ ಟಮಾಟೋಲ್ ಒಡದ ಅಂತಾಗತ್ತೆ ಏನೋ ಸ್ವಲ್ಪ ಅಯೋಮಯ ಆಗಿದೆ ಈ ಪರಿಸ್ಥಿತಿ ಕೊರೋನಾ ಕಾರಣದಿಂದ ತಡವಾಗಿ ಶಾಲಾ ಕಾಲೇಜುಗಳು ಆರಂಭವಾಗ್ತಿರೋದ ನಿಗದಿ ಸಮಯಕ್ಕೆ ಪಠ್ಯವನ್ನು ಬೋಧಿಸೋದು ಕಷ್ಟ ಹಾಗಾಗಿ ಮಕ್ಕಳಿಗೆ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕೆ ಶಿಕ್ಷಣ ಇಲಾಖೆ ಪಠ್ಯದಲ್ಲಿ ಒಂದು ಎಂಬತ್ತರಷ್ಟು ಪಠ್ಯ ಮಾತ್ರ ಬೋಧನೆಗೆ ಜಾಗ ಮಾಡಿ ಒಂದು ಇಪ್ಪತ್ತು ಪರ್ಸೆಂಟ್ ಕಡಿತ ಮಾಡಿದೆ ಡ್ಯಾಮ್ ಗುಡ್ ಗುಡ್ ಡಿಸಿಷನ್ ಅದ ನನ್ನ ಪ್ರಕಾರದಲ್ಲಿ ಇನ್ನೆರಡು ದಿನಗಳಲ್ಲಿ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತಿದ್ದಾರೆ ಯಾರು ಶಿಕ್ಷಣ ಮಂತ್ರಿಗಳು ಮಾಡ್ಬೋದು ನಾನ್ ಎಸೆನ್ಷಿಯಲ್ ಯಾವ ಥರ ಒಂದು ಇದ್ದರೆ ಅದಷ್ಟನ್ನು ತೆಗೆದು ಮಕ್ಕಳಿಗೆ ಒಂದಷ್ಟು ಬರಡನನ್ನು ಡೌನ್ ಮಾಡಿಕೊಡೋದು ಉತ್ತಮ ಅದರಲ್ಲಿ ಯಾವ ತಪ್ಪು ಇದ್ದಂಗೆ ಹಿಂಗೆ ಕಾಣಲ್ಲ ಮೇಲ್ನೋಟಕ್ಕೆ ಎಸ್ ಮುಂದಕ್ಕೋಣ ಇನ್ನು ಪುನೀತ್ ರಾಜ್ಕುಮಾರ್ ವಿಧಿವಿಷರಾದ ಬಳಿಕ ಅವರು ನಡೆಸಿಕೊಂಡು ಹೋಗ್ತಾ ಇದ್ದಂಥ ಮೈಸೂರಿನ ಶಕ್ತಿಧಾಮವನ್ನು ಇನ್ನಷ್ಟು ಬಲಗೊಳಿಸೋಕೆ ಪ್ರಕ್ರಿಯೆಗಳೆಲ್ಲ ಮಾಡ್ತಾ ಇದ್ದಾರೆ ನೂರ ಮಕ್ಕಳಿಗೆ ಶಿಕ್ಷಣ ಹಾಗೂ ಮತ್ತು ಅವರ ಆರೈಕೆ ಮಗು ಇವತ್ತು ಟ್ರಸ್ಟ್ ಅಧ್ಯಕ್ಷ ಗೀತಾ ಕುಮಾರ್ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿದ್ರು ಭವಿಷ್ಯದಲ್ಲಿ ಶಕ್ತಿಧಾಮವನ್ನು ಯಾವ ರೀತಿ ಗಟ್ಟಿಗೊಳಿಸಬೇಕು ಅನ್ನೋದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ ಸಭೆಯಲ್ಲಿ ಟ್ರಸ್ಟ್ ಉಪಾಧ್ಯಕ್ಷ ನಿವೃತ್ತ ಐಪಿಎಸ್ ಅಧಿಕಾರಿ ಕೆಂಪಯ್ಯ ರಿ ಹಲವರು ಪಾಲ್ಗೊಂಡಿದ್ದರು ಮಾತನಾಡಿದ ಶಿವಣ್ಣ ನಗ್ನಗ್ತಾನೆ ಸಂತೋಷದಿಂದ ಇದ್ರೆ ಪುನೀತ್ ಆತ್ಮವು ಕೂಡ ಶಾಂತಿಸುತ್ತೆ ಅಂದ್ರು ಇನ್ನೊಂದೆಡೆ ನಟ ಪುನೀತ್ ನಿವಾಸಕ್ಕೆ ಖ್ಯಾತ ನಿರ್ದೇಶಕ ರಾಜಮೌಳಿ ದಂಪತಿ ಆಗಮಿಸಿ ಅಶ್ವಿನಿ ಅವರಿಗೆ ಸಾಂತ್ವನ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ರಾಜಮೌಳಿ ಅವರು ಮಾತಾಡ್ತಾ ನನಗೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅವರಿಲ್ಲ ಅನ್ನೋದನ್ನ ಊಹಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂದ್ರು ಪುನೀತ್ ಸಾಮಾಜಿಕ ಕಾರ್ಯಗಳು ಜಗತ್ತಿಗೆ ಗೊತ್ತಾಗಿದೆ ಹೇಗೆ ಬದುಕಬೇಕು ಹೇಗೆ ಸಾಮಾಜಿಕ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ಪುನೀತ್ ಮಾದರಿಯಾಗಿದ್ದಾರೆ ಅಂತ ಅಂದ್ರು ಕಳ್ಕೊಂಡ್ಬಿಡ್ತೀವಿ ದುಃಖ ಪಡೋದಿಂದ ಕಳ್ಕೊಂಡ್ಬಿಡ್ತೀವಿ ಸಂತೋಷ ಪಡೋದ್ರಿಂದ ಅವ್ನ ಆತ್ಮಕ್ಕೂ ಶಾಂತಿ ಸಿಗುತ್ತೆ

ಹಿಂದೆ ಬರಬೇಕು ಅಂತ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದಿಯಾಗಿಲ್ಲ ಪ್ರಯತ್ನ ಪಟ್ಟರಂತೆ ಬಟ್ ಅದಾಗಿಲ್ಲ ಮಂಡ್ಯದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸಂಸದೆ ಸುಮಲತಾ ಬಳಿ ಹೋಗಿ ನಮ್ಗೆ ಬೆಂಬಲ ಕೊಡಿ ಅಂತ ಕೇಳಿದ್ದಾರೆ ಅವರೇನೂ ಹೇಳಿಲ್ಲ ಈ ಬೆಳವಣಿಗೆಯ ಮಧ್ಯೆ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಆರೋಪವನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ತಳ್ಳಿ ಹಾಕಿದ್ದಾರೆ ಯಡಿಯೂರಪ್ಪ ಫೋನ್ ಮಾಡಿ ಬೆಂಬಲ ಕೇಳಿದ್ದು ನಿಜ ಅಂದಿದ್ದಾರೆ ಆದರೆ ಸಿ ಎಂ ಮಾತ್ರ ಒಪ್ಪಂದ ಎಲ್ಲ ಅರ್ಥವಿಲ್ಲದ್ರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಚಿತ್ರದುರ್ಗ ದಾವಣಗೆರೆಯಲ್ಲಿ ಸಿ ಎಂ ಎಲೆಕ್ಷನ್ ಗೆಲ್ಲಲು ಸಭೆ ನಡೆಸಿದ್ರು ಕೊರ್ಟಗೆರೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಪರ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರ ಮಾಡಿದ್ದಾರೆ ಹಾಸನದಲ್ಲಿ ಸೂರಜ್ ರೇವಣ್ಣ ಅಫಿಡವಿಟ್ನಲ್ಲಿ ಸಮಸ್ಯೆ ಇದೆ ಮದುವೆಯಾಗಿರುವ ವಿಷಯ ಮುಚ್ಚಿಟ್ಟಿದ್ದಾರೆ ಅಂತ ವಕೀಲರೊಬ್ಬರು ಆರೋಪಿಸಿ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಪರಿಷತ್ ಅಭ್ಯರ್ಥಿ ಪರವಾಗಿ ಬಿ ಫಾರ್ಮ್ ಸ್ವೀಕರಿಸಿದ ಅಬಕಾರಿ ಇನ್ಸ್ಪೆಕ್ಟರ್ ಸುನೀಲ್ ವಿರುದ್ಧ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದ ಅಡಿ ಹೈಗ್ರೌಂಡ್ಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ಯಾಕೆ ದಾಖಲಾಗಬೇಕು ಇಲಾಖಾ ಶಿಕ್ಷೆ ಆಗಬೇಕಲ್ಲ ಟಕ್ ಅಂತ ಹೌದು ಇಲಾಖೆ ಅದಕ್ಕೆ ಪ್ರಕರಣ ಯಾಕೆದಾಗ್ಬೇಕು ಏನು ಸರ್ಕಾರ ಏನು ನಿದ್ದೆ ಮಾಡ್ತಾ ಇದ್ದೀರಾ ಗೌರ್ಮೆಂಟ್ನವರು ಕಾಂಗ್ರೆಸ್ ಬಿ ಜೆ ಡಿ ಎಸ್ ಏನು ನಿದ್ದೆ ಹೊಡಿತಾ ಇದ್ದೀರಾ ಹಂಗಾರೆ ಏನು ಪ್ರಕರಣ ಇಲಾಖಾ ಶಿಸ್ತಿನ ಪ್ರಕಾರ ಕ್ರಮ ಅದಕ್ಕೆ ಅಲ್ಲ ಮುಂದುವರಿಯೋಕ್ಕೂ ಆಗಲ್ವಲ್ಲ ಸರ್ ಈಗ ಸದ್ಯಕ್ಕೆ ಹಾಂ ಇವತ್ತು ಈ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ ಈ ಆರು ಕ್ಷೇತ್ರದಲ್ಲಿ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಇರ್ತಕ್ಕಂಥದ್ದು ತ್ರಿಕೋನ ಸ್ಪರ್ಧೆ ಇದೆ ನಾವೇನಾದರೂ ಒಳ ಒಪ್ಪಂದ ಮಾಡ್ಕೊಂಡಿದ್ರೆ ಈಗ ಈ ಆರು ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಆಗ್ಬಾರ್ದಾಗಿತ್ತಲ್ವೇ ಅವ್ರು ಹೇಳಿರೋದು ಬೇರೆ ಬಸವರಾಜ ಬೊಮ್ಮಾಯಿ ನನ್ನ ಹತ್ರ ಇಲ್ಲಿವರೆಗೇನು ಮಾತನಾಡಿಲ್ಲ ಯಡಿಯೂರಪ್ಪನವರು ನನ್ನ ಫೋನ್ನಲ್ಲೂ ಮಾತನಾಡಿದ್ದಾರೆ ಅಟ್ಲೀಸ್ಟ್ ಅವರು ನಮ್ಮ ಗೌರವಿತವಾಗಿ ಟ್ರೀಟ್ ಮಾಡಿದ್ದಾರೆ ಯಡಿಯೂರಪ್ಪನವರು ಅದಕ್ಕೆ ನಾನು ಅಭಾರಿಯಾಗಿದ್ದೇನೆ ಅವರು ಜೆ ಡಿ ಎಸ್ ಬಿ ಜೆ ಪಿ ಒಪ್ಪಂದ ಆಗಿದೆ ಅಂತ ಕಾಂಗ್ರೆಸ್ ನೋಡ್ತಿದೆ ಕಾಂಗ್ರೆಸ್ ಬಿ ಜೆ ಪಿ ಒಪ್ಪಂದ ಆಗಿದೆ ಅಂತ ಜೆ ಡಿ ಎಸ್ನವರು ಹೇಳಿದ್ರು ಇದರಾಗಿ ಇವು ಎರಡನ್ನೂ ನೋಡಿದಾಗ ಯಾವುದೂ ಕೂಡ ಅರ್ಥ ಇಲ್ಲ ನಮ್ಮ ಪಕ್ಷ ನಮ್ಮ ಬಲ ಭಾಳ ಮಜಾ ಇದೆ ಯಾವ ಕುಮಾರಸ್ವಾಮಿ ಸರ್ಕಾರ ಯಡಿಯೂರಪ್ಪನವ್ರು ಕೆಡವಿ ನಾನು ನಿಮಗೆ ಜಾಗ ಕೊಡೋಲ್ಲ ಅಂತೇಳಿ ಕೆಡವರು ಅವ್ರಿಗೆ ಇವ್ರು ಆಭಾರಿ ಆಗಿದ್ದಾರೆ ಈಗ ಯಾವ ಸಹ ಪೊರಟಾಗಿ ಪೊರಟ ವಿಚಾರದಲ್ಲಿ ಯಾರು ಇವ್ರು ನಿಮ್ಮನ್ನು ಉಳಿಸ್ತೀವಿ ಅಂತ ಕೇಳಿ ಬೆನ್ನೆಲುಬಾಗಿ ನಿಂತಿದ್ವಿ ಅಂತಿದ್ದಾರೋ ಅವ್ರಿಗೆ ಅವ್ರು ಹೋಗಿದ್ದಾರೆ ಈಗ ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳೀತಾ ಇದೆ ಹೇಗಿದೆ ಅಲ್ಲ ಒಂಥರ ಟರ್ನ್ ಆಫ್ ಇವೆಂಟ್ಸ್ ರಾಜ್ಯದಲ್ಲಿ ಮಳೆ ನಿಂತಿಲ್ಲ ಅವಾಂತರಗಳು ಮುಂದುವರೆದಿದೆ ನಿಂತು ಕೆಲವು ಕಡೆ ನಿಂತಿದೆ ಮಳೆಯಿಂದಾಗಿ ಹಾನಿಯಾಗಿರೋದಕ್ಕೆ ಕುರುಗೋಡಿನ ಬಾದನಟ್ಟಿಯ ರೈತ ಗಾದಿಲಿಂಗಪ್ಪ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಐದು ಎಕರೆಯಲ್ಲಿ ಮೆಣಸಿನ್ಕಾಯಿ ಬೆಳೆದಿದ್ದರಂತೆ ದಾವಣಗೆರೆಯ ತೋಳಹುಣಸೆ ಗ್ರಾಮದಲ್ಲಿ ನೋಡಿ ನೋಡ್ತಿದ್ದಂಗೆ ಮನೆ ಕುಸಿತಬಿಟ್ಟಿದೆ ವಾರದಿಂದ ಮಳೆ ಸುರಿದಿತ್ತು ಪುಣ್ಯಕ್ಕೆಲ್ಲ ಖಾಲಿ ಮಾಡಿದ್ದರು ಮನೇನ ಹಲವಾರು ಈ ಥರದ್ದು ಬರ್ತಾ ಇದೆ ಕೆರೆ ಶಿರಾ ತಾಲೂಕಿನ ಮೊದಲೂರು ಕೆರೆ ಮೂವತ್ತು ವರ್ಷಗಳ ಬಳಿಕ ತುಂಬಿದೆ ಕೋಡಿ ಹರಿದಿದೆ ತುಂಬಿದ ಕೆರೆ ನೋಡೋಕ್ಕೆ ಜನ ಮುಗಿದು ಬೀಳ್ತಾ ಇದ್ದಾರೆ ಬಂದು ಹಾವೇರಿ ಶಿಗಾವಿಯಲ್ಲಿ ಬೆಳಗಾವಿ ವೀಕ್ಷಣೆಗೆ ಬೆಳೆಹಾನಿ ವೀಕ್ಷಣೆಗೆ ಹೋಗಿದ್ದ ಕೃಷಿ ಸಚಿವ ಬಿಸಿ ಪಾಟೀಲ್ಗೆ ರೈತರು ತರಾಟೆ ತೆಗೆದುಕೊಂಡು ತೆಗೆದುಕೊಂಡರು ಸಚಿವರ ಭೇಟಿ ನಮಗೆ ವಿಷಯ ನಮಗೆ ತಿಳಿಸಿಲ್ಲ ಅಂತ ಗಲಾಟೆ ಮಾಡಿದ್ರು ಅವರು ಪ್ರತಿಕ್ರಿಯೆ ಕೊಟ್ಟು ಚುನಾವಣೆ ನೀತಿ ಇದೆ ಅಂತ ಜಾರಿಕೊಂಡ್ರು ಈ ಮಧ್ಯೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಒಂದಿಷ್ಟು ಪರಿಹಾರ ಕೋಡಿ ಶೇಕಡಾ ಎಪ್ಪತ್ತೈದರಷ್ಟಾದರೂ ಅಂತ ಅದೇನು ವರ್ಕೌಟ್ ಆಗೋಂಗಿಲ್ಲ ಅದಕ್ಕೆಲ್ಲ ನಿಯಮಗಳಿವೆ ಆ ನಿಯಮಗಳೇ ಬದಲಾಗಬೇಕಷ್ಟೆ ಮುಂದಕ್ಕೆ ಹೋಗೋಣ ಸುಪ್ರಸಿದ್ಧ ಲೇಖಕ ಮೇರು ವಿದ್ವಾಂಸ ಹಿಂದುತ್ವ ರಾಷ್ಟ್ರೀಯತೆಯ ಪ್ರಕಾರ ಪ್ರತಿಪಾದಕರೂ ಆಗಿದ್ದ ಪ್ರೊಫೆಸರ್ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಅವರು ನಿಧನರಾಗಿದ್ದಾರೆ ಎಂಬತ್ತೆಂಟು ವರ್ಷ ಸಹಜ ಕಾಯಿಲೆಯಿಂದ ನರಳುತ್ತಿದ್ದರು ನಸಿಕಿನ ಜಾವ ಎರಡು ಗಂಟೆಗೆ ಕೊನೆ ವಸ್ತು ಎಳೆದಿದ್ದಾರೆ ಇವತ್ತು ಅಂತ್ಯಕ್ರಿಯೆ ನೆರವೇರಿದೆ ನಿಧನಕ್ಕೆ ಪ್ರಹ್ಲಾದ್ ಜೋಶಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಹಲವಾರು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಮೂಲತಃ ಕನಕಪುರದವರು ಧರ್ಮಶಾಸ್ತ್ರ ಪ್ರಚಾರಕ್ಕೆ ಮೂಲಕ ಪ್ರಸಿದ್ಧಿ ಹೊಂದಿದ್ದರು ಎಪ್ಪತ್ತಕ್ಕೂ ಹೆಚ್ಚು ಕೃತಿಯನ್ನು ರಚನೆ ಮಾಡಿದ್ದರು ಒಂದು ರೀತಿ ನಡೆದಾಡುವ ವಿಶ್ವಕೋಶವೆಂದೇ ಖ್ಯಾತರಾಗಿದ್ದರು ಭಾಳ ದೊಡ್ಡ ವಿದ್ವಾಂಸರು ಜ್ಞಾನಿಗಳು ರು ಪ್ಯಾನ್ ಇಂಡಿಯಾ ಸಿನಿಮಾ ಆರ್ ಚಿತ್ರದ ಜನನಿ ಹಾಡನ್ನ ಬೆಂಗಳೂರಲ್ಲಿ ಚಿತ್ರತಂಡ ರಿಲೀಸ್ ಮಾಡಿದೆ ನಗರದ ಓರಾಯನ್ ಮಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿರ್ದೇಶಕ ರಾಜಮೌಳಿ ಜನನಿ ಸಾಂಗ್ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಕನ್ನಡದಲ್ಲಿಯೇ ರಾಜಮೌಳಿ ಮಾತು ಶುರು ಮಾಡಿದರು ಚಿತ್ರದ ಅನುಭವಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಲಹರಿ ಸಂಸ್ಥೆಯ ವೇಲು ಸೇರಿದಂತೆ ಕೆಲ ವಿತರಕರು ಹಾಗೂ ನಿರ್ಮಾಪಕರು ಸೇರಿ ಹಲವರು ಭಾಗಿಯಾಗಿದ್ದರು Rider leaves in the first week of December. ಇನ್ನು ಪದಾರ್ಪಣೆ ಟೆಸ್ಟ್ನಲ್ಲಿಯೇ ಟೀಂ ಇಂಡಿಯಾ ಆಟಗಾರ ಶ್ರೇಯಸ್ ಅಯ್ಯರ್ ಶತಕ ಸಿಡಿಸಿ ದಾಖಲೆಯನ್ನು ಬರೆದಿದ್ದಾರೆ ಕೆವಿಸ್ ವಿರುದ್ಧ ಮೊದಲ ದಿನವಾದ ನಿನ್ನೆ ಎಪ್ಪತ್ತೈದು ರನ್ ಗಳಿಸಿದ ಅಯ್ಯರ್ ಇವತ್ತು ಶತಕವನ್ನು ಪೂರೈಸಿದರು ಈ ಮೂಲಕ ಮೊದಲ ಟೆಸ್ಟ್ನಲ್ಲಿಯೇ ಶತಕ ಸಾಧಿಸಿದ ಭಾರತದ ಹದಿನಾರನೇ ಆಟಗಾರನ್ನು ಗರಿಮೆಗೆ ಪಾತ್ರರಾದರು ಈ ಮಧ್ಯೆ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಮುನ್ನೂರ ನಲವತ್ತೈದು ರನ್ ಗಳಿಗೆ ಆಗಿದೆ ನಂತರ ಬ್ಯಾಟ್ ಮಾಡುತ್ತಿರುವಂತಹ ಕಿವೀಸ್ ವಿಕೆಟ್ ನಷ್ಟವಿಲ್ಲದೆ ದಿನದಂತ್ಯಕ್ಕೆ ನೂರ ಇಪ್ಪತ್ತೊಂಬತ್ತು ರನ್ ಗಳಿಸಿದೆ ಉತ್ತಮ ಸ್ಥಾನದಲ್ಲಿದೆ ಉತ್ತಮ ಸ್ಥಿತಿಯಲ್ಲಿದೆ ಆರಂಭಿಕ ಜೋಡಿ ಟಾಮ್ ಲ್ಯಾಥಮ್ ಐವತ್ತು ರನ್ ವಿಲ್ಯಂಗ್ ಎಪ್ಪತ್ತೈದು ರನ್ ಸಿಡಿಸಿ ನಾಳೆಗೆ ವಿಕೆಟ್ ಅನ್ನು ಕಾಯ್ಕೊಂಡಿದ್ದಾರೆ